ಹಾಯ್ ಎವ್ರಿವನ್. ವರ್ಲ್ಡ್ ಕಪ್ ಆಲ್ರೆಡಿ ಸ್ಟಾರ್ಟ್ ಆಗೋಗಿದೆ, ಆದ್ರೆ ಇಲ್ಲಿ ಗಂಟ ನಡೆದಂತ ಎಲ್ಲಾ ವರ್ಲ್ಡ್ ಕಪ್ ಮ್ಯಾಚ್ ಅಲ್ಲಿ ಕೆಲವೊಂದಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಇದೆ, ಅದನ್ನ ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಹೇಳ್ತೇನೆ. ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಮಿಸ್ ಮಾಡ್ಕೊಬೇಡಿ. 1987 ಅಲ್ಲಿ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಮ್ಯಾಚ್ ನಡೀತು. ಆ ಒಂದು ಮ್ಯಾಚ್ ಅಲ್ಲಿ ಮಹೇಂದ್ರ ಸಿಂಗ್ ಅವರು ಹಾಕ್ದಂತ ಬಾಲ್ ಗೆ ಡೀನ್ ಜೋನ್ಸ್ ಬಾಲ್ ನ ಹೊಡೆದ್ರು. ಆ ಒಂದು ಬಾಲ್ ಬೌಂಡ್ರಿ ದಾಟಿತು, ಆದ್ರೆ ಅದು 4-6 ಅನ್ನೋದು ಡೌಟ್ ಇತ್ತು. ಯಾಕೆಂದ್ರೆ ಆಗ ಇಷ್ಟೊಂದು ಟೆಕ್ನಾಲಜಿ ಇರಲಿಲ್ಲ. ಆಗ ಬೌಂಡ್ರಿ ಹತ್ರ ಫೀಲ್ಡಿಂಗ್ ಮಾಡ್ತಾ ಇದ್ದಂತ ರವಿ ಶಾಸ್ತ್ರಿ ಅವ್ರನ್ನ ಕೇಳಿದ್ರು, ಅವರು ಆ ಒಂದು ಬಾಲ್ 4 ಅಂತ ಹೇಳಿದ್ರು. ಆದ್ರೆ ಆಸ್ಟ್ರೇಲಿಯಾ ಟೀಮ್ ಅವ್ರು ಮಾತ್ರ ಅದನ್ನ ಒಪ್ಕೊಂಡಿಲ್ಲ, ಅದು 6 ಅಂತ ವಾದ ಮಾಡಿದ್ರು. ಆಗ ಈ ಒಂದು ಬಾಲ್ ನ ಒಂದು ಸ್ಕೋರ್ ನ ಲಾಸ್ಟ್ ಅಲ್ಲಿ ತಿಳ್ಕೊಳನ, ಅಲ್ಲಿಗಂಟ ಇದು ರನ್ ಅನ್ನ ಆಡ್ ಮಾಡೋದ್ ಬೇಡ ಅಂತ ಅವರು ಹೇಳಿ ಆ ಒಂದು ಮ್ಯಾಚ್ ನ ಕಂಟಿನ್ಯೂ ಮಾಡಿದ್ರು. ಕೊನೆಯಲ್ಲಿ ಆಗ ಕ್ಯಾಪ್ಟನ್ ಆಗಿದ್ದಂತ ಕಪಿಲ್ ದೇವ್ ಅವ್ರನ್ನ ಕೇಳಿದ್ರು, ಈ ಒಂದು ಬಾಲ್ ನ 6 ಅಂತ ಕೊಡೋಣ ಇಲ್ಲಾಂದ್ರೆ 4 ಅಂತ ಕೊಡೋಣ ಅಂತ. ಆಗ ಅವರು ಈ ಒಂದು ಬಾಲ್ 6 ರನ್ಸ್ ಅಂತ ಹೇಳಿ ಅಂತ ಹೇಳಿದ್ರು. ದುರದೃಷ್ಟ ಏನಂದ್ರೆ ಆ ಒಂದು ಮ್ಯಾಚ್ ನ ಇಂಡಿಯಾ 1 ರನ್ ತೇಡದಲ್ಲಿ ಸೋತೋಯ್ತು. ಇನ್ನೊಂದು ವಿಚಾರ ಏನಂದ್ರೆ ಅದೇ ವರ್ಷ ವರ್ಲ್ಡ್ ಕಪ್ ನ ಆಸ್ಟ್ರೇಲಿಯಾನೇ ವಿನ್ ಆದ್ರು. 1992 ಅಲ್ಲಿ ಪಾಕಿಸ್ತಾನ್ ವರ್ಲ್ಡ್ ಕಪ್ ನ ಗೆದ್ರು. ಆಗ ಕ್ಯಾಪ್ಟನ್ ಆಗಿದ್ದಂತ ಇಮ್ರಾನ್ ಖಾನ್ ಅವರು ಆಗ ಪಾಕಿಸ್ತಾನ್ ಟೀಮ್ ನ ಒಂದು ಕ್ಯಾಪ್ಟನ್. ಆದ್ರೆ ಇಮ್ರಾನ್ ಖಾನ್ ಅವರು 1987 ಅಲ್ಲಿ ಕ್ರಿಕೆಟ್ ಗೆ ರಿಟೈರ್ಮೆಂಟ್ ನ ಘೋಷಿಸಿದ್ರು. ಆದ್ರೆ ಆಗ ಪಾಕಿಸ್ತಾನ್ ಪ್ರೆಸಿಡೆಂಟ್ ಆಗಿದ್ದಂತ ಜನರಲ್ ಜಿಯಾ ಹುದಾ ಇವರು ಅವರನ್ನ ರಿಕ್ವೆಸ್ಟ್ ಮಾಡಿ ಮತ್ತೆ ಟೀಮ್ ಗೆ ಬರೋಕೆ ಹೇಳಿದ್ರು. ಆ ಮೂಲಕ ಪಾಕಿಸ್ತಾನ್ ವರ್ಲ್ಡ್ ಕಪ್ ಮ್ಯಾಚ್ ನ ವಿನ್ ಆದ್ರು ಆ ವರ್ಷ. ಇಡೀ ವರ್ಲ್ಡ್ ಕಪ್ ಮ್ಯಾಚ್ ಅಲ್ಲಿ ದುರದೃಷ್ಟ ಒಂದು ಟೀಮ್ ಯಾವುದು ಅಂದ್ರೆ ಅದು ಸೌತ್ ಆಫ್ರಿಕಾನೇ. ಸೌತ್ ಆಫ್ರಿಕಾ ಟೀಮ್ ತುಂಬಾ ಸ್ಟ್ರಾಂಗ್, ಅದೇ ರೀತಿ ತುಂಬಾ ಚೆನ್ನಾಗಿ ಕೂಡ ಆಡ್ತಾರೆ. ಆದ್ರೆ ಇವತ್ ಗಂಟನು ಅವರು ವರ್ಲ್ಡ್ ಕಪ್ ಮ್ಯಾಚ್ ವಿನ್ ಆಗಿಲ್ಲ. ಆದ್ರೆ ಇವತ್ ಗಂಟ ಒಂದೇ ಒಂದು ಸಾರಿ ಕೂಡ ಕಪ್ ನ ಗೆದ್ದಿಲ್ಲ. ಕಪ್ ಪರವಾಗಿಲ್ಲ, ಫೈನಲ್ಸ್ ಕೂಡ ಒಂದು ಸಾರಿ ಕೂಡ ಬಂದಿಲ್ಲ. ಆದ್ರೆ ತುಂಬಾ ಸ್ಟ್ರಾಂಗ್ ಪ್ಲೇಯರ್ಸ್ ಇದ್ದಾರೆ ಸೌತ್ ಆಫ್ರಿಕಾದಲ್ಲಿ. 2011 ಬಾಂಗ್ಲಾದೇಶ್ ವರ್ಸಸ್ ವೆಸ್ಟ್ ಇಂಡೀಸ್ ಗೆ ಒಂದು ಮ್ಯಾಚ್ ನಡೀತು. ಆಗ ಬಾಂಗ್ಲಾದೇಶದವರು ಎಷ್ಟು ಹೀನಾಯವಾದಂತ ಒಂದು ಕ್ರಿಕೆಟ್ ಆಡಿದ್ರೆ ಅಂದ್ರೆ ಅವರು ಟೋಟಲ್ ಸ್ಕೋರ್ 58 ರನ್ ಮಾತ್ರ ಹೊಡೆದಿದ್ದು, ಅದು ಕೂಡ ಒಂದು ವರ್ಲ್ಡ್ ಕಪ್ ಮ್ಯಾಚ್ ಅಲ್ಲಿ ಅದೇ ಅತಿ ಕಮ್ಮಿ ರನ್ ಹೊಡೆದಂತ ಟೀಮ್. ಅದೇ ರೀತಿ ಅದೇ ಫಸ್ಟ್ ಅಷ್ಟು ಕಮ್ಮಿ ವರ್ಲ್ಡ್ ಕಪ್ ಮ್ಯಾಚ್ ಗಳಲ್ಲಿ ರನ್ಸ್ ಹೊಡೆದಂತ ಟೀಮ್ ಕೂಡ ಅದೇ. ವರ್ಲ್ಡ್ ಕಪ್ ಫೈನಲ್ ಮತ್ತೆ ಸೆಮಿ ಫೈನಲ್ ಅಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಅಂತ ಒಟ್ಟು 3 ಜನ ತಗೊಂಡಿದ್ದಾರೆ ಅವಾರ್ಡ್ ನ. ಕೇವಲ 3 ಜನ ಇದಾರೆ ಆ ಅವಾರ್ಡ್ ನ ತಗೊಂಡಿರೋರು, ಅದು ಕೂಡ ಸೆಮಿ ಫೈನಲ್ ಮತ್ತೆ ಫೈನಲ್ ಅಲ್ಲಿ ಎರಡರಲ್ಲೂ ಗೆದ್ದಂತ ಸೇಮ್ ಪ್ಲೇಯರ್ಸ್. ಅವರಲ್ಲಿ ಫಸ್ಟ್ ಒಂದ್ ಬಂದು ಇಂಡಿಯಾಗೆ ಸೇರಿದಂತ ಮಹೇಂದ್ರ ಅಮರ್ನಾಥ್, ಮತ್ತೆ ಶ್ರೀಲಂಕಾಗೆ ಸೇರಿರುವ ಅರವಿಂದ್ ಡಿ ಸಿಲ್ವಾ, ಮತ್ತೆ ಆಸ್ಟ್ರೇಲಿಯಾಗೆ ಸೇರಿರುವ ಶೇನ್ ವಾನ್, ಇವರು 3 ಜನ ಮ್ಯಾನ್ ಆಫ್ ದ ಮ್ಯಾಚ್ ವಿನ್ ಆಗಿದ್ದಾರೆ ಬೇರೆ ಬೇರೆ ಟೈಮ್ ಅಲ್ಲಿ. ಮತ್ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ. ಈ ಸಾರಿ ಆದ್ರೂ ಸೌತ್ ಆಫ್ರಿಕಾ ಫೈನಲ್ಸ್ ಗೆ ಬರುತ್ತಾ ಇಲ್ವಾ ಅಂತ ನೋಡ್ಬೇಕು. ಅದೇ ರೀತಿ ಈ ಸಾರಿ ವರ್ಲ್ಡ್ ಕಪ್ ನ ಯಾವ ದೇಶ ವಿನ್ ಆಗುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ನಾನು ಕೂಡ ತಿಳ್ಕೊಂತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರು ನಿಮ್ ಫ್ರೆಂಡ್ಸ್ ಗೆ ಮತ್ತೆ ಫ್ಯಾಮಿಲಿ ಫ್ರೆಂಡ್ಸ್ ಗೆ ಎಲ್ಲಾರ್ಗು ಶೇರ್ ಮಾಡಿ ಈ ಒಂದು ವಿಡಿಯೋನ. ಅದೇ ರೀತಿ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಲೈಕ್ ಕೂಡ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರು ನಮ್ ಚಾನಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಡಿ. ಪಕ್ಕದಲ್ಲಿ ಇರುವಂತ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರು ನಾನು ಮಾಡೋ ಹೊಸ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬೇಗ ಸಿಗುತ್ತೆ. ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ನಲ್ಲಿ ನಮ್ ಚಾನಲ್ ನ ಫಾಲೋ ಮಾಡಿ.